ಹಾಯ್ ಎವ್ರಿ ಒನ್ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಕ್ಷಣ ಕ್ಷಣಕ್ಕೂ ಫಿಲ್ಮ್ ಥರ ಕೊಡ್ತಾ ಇದೆ ನೀಟ್ ಬಂದ್ಬಿಟ್ಟು ಸ್ಕ್ಯಾಮ್ ಬಗ್ಗೆ ನೋಡೋಣ ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಪಾಸ್ ಅಂತ ಹೇಳಿ ಗುಜರಾತ್ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಕನ್ನಡಿಗರು ಕೂಡ ಭಾಗಿಯಾಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಪರೀಕ್ಷೆಗಳ ಅಭ್ಯರ್ಥಿಗಳು ಖಾಲಿ ಬಿಟ್ಟು ಅಂಥ ಆನ್ಸರ್ನ ಶಿಕ್ಷಕರು ತುಂಬ್ತಾ ಇದ್ರಂತೆ ತಲಾ ಮೂವತ್ತು ಲಕ್ಷಕ್ಕೆ ನೀಡಿ ಪ್ರಶ್ನೆ ಪತ್ರಿಕೆ ಸೇಲ್ ಆಗಿದೆ ಈವರೆಗೂ ಹದಿನಾಲ್ಕು ಜನನ ಬಂಧನ ಮಾಡಿದ್ದಾರೆ ಬಿಹಾರ ಪಾಟ್ನಾದಲ್ಲಿ ಗುಜರಾತ್ ಕೂಡ ಹೋಗಿದ್ದರಂತೆ ತಲಾ ಮೂವತ್ತರಿಂದ ಮೂವತ್ತೆರಡು ಲಕ್ಷನ ಪಡೆದಿದ್ದಾರೆ ನಾಲ್ಕು ಅಭ್ಯರ್ಥಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿ ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ ಕೂಡ ಈ ಬಾರಿ ಮಹಾ ಅಕ್ರಮವಾಗಿದೆ ಅಂತೇಳಿ ವಿವಾದ ಕೂಡ ಬಂದಿದ್ದಾರೆ ಲಂಚ್ ಹಗರಣ ಆಗಿದೆ ಅಲ್ಲಿ ದುಡ್ಡು ಕೊಟ್ಟು ಅಲ್ಲಿಗೆ ಹೋಗಿದ್ದಾರೆ ಇವರು ಪರೀಕ್ಷೆ ಎಷ್ಟು ಅಟೆಂಡ್ ಮಾಡಿದ್ದಾರೆ ಖಾಲಿ ಬಿಟ್ಟಿದ್ದಾರೆ ನಂತರ ಶಿಕ್ಷಕರು ಅದನ್ನು ತುಂಬಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಇದಕ್ಕೆಲ್ಲ ಒಣೆ ಯಾರು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಣೆ ಯಾರು ಇದರ ಬಗ್ಗೆ ಕೇಂದ್ರ ಸರ್ಕಾರ ಬಾಯ್ ಮಿಷನ್ ಕೂತ್ಕೊಳ್ಳೋ ಬೇಗ ಅಂತಿಮ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ ನೀವು ಬರೀ ಗ್ರೇಸ್ ಹಾಸ್ಪಿಟಲ್ಗೆ ರಿ ಎಕ್ಸಾಮ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತೀರಾ ಬೇರೆಯವರ ಕತೆ ಏನು ಈ ರೀತಿ ಸಾಲ ಸಾಲ ಅಕ್ರಮ ಒಂದು ಎರಡ ಮೂರ ನಾಲ್ಕು ಪದೇ ಪದೇ ಅಕ್ರಮಗಳು ಎಲ್ಲ ಕಡೆ ಕೇಳಿ ಇದಾವೆ ಆದಷ್ಟು ಬೇಗ ಅದಕ್ಕೆ ತೀರ್ಮಾನ ಮಾಡಬೇಕಾಗುತ್ತೆ ಈ ರೀತಿ ಅಸಡ್ಡೆ ಒಡಿದ್ರೆ ಜನರು ನಿಮಗೆ ತಕ್ಕ ಪಾಠ ಕಲಸ್ಥಳಕ್ಕೆ ಇಷ್ಟಪಡ್ತೀನಿ ನಂತರ ಮರು ಪರೀಕ್ಷೆ ಮಾಡಬೇಕು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಇಪ್ಪತ್ತು ಅರ್ಜಿಗಳು ಕೂಡ ಬಂದಿದ್ದಾವೆ ಎಲ್ಲ ವಿದ್ಯಾರ್ಥಿಗಳಿಗೆ ರೀ ಎಕ್ಸಾಮ್ ಮರುಪರೀಕ್ಷೆ ಪರೀಕ್ಷೆ ಮಾಡಲೇಬೇಕು ಅಂತ ಅರ್ಜಿಗಳು ಕೂಡ ಬಂದಿದ್ದಾವಂತೆ ಇಪ್ಪತ್ತು ಹಾಕಿದ್ದಾರೆ ಈಗ ಸಿ ಬಿ ಐ ಅದೇ ರೀತಿ ಸ್ವತಂತ್ರ ನಿಂದ್ರ ಆಗಬೇಕು ಅಂತ ಹೇಳಿದ್ದಾರೆ ನೋಡೋಣ ಮನೆ ನ್ಯಾಯಾಲಯ ಏನು ಮಾಡ್ತಂದ್ರೆ ಈ ರೀತಿ ಏಕಾಏಕಿ ಈ ರೀತಿ ಬೇಕಾ ಬಿಟ್ಟು ಮಾಡಿಕೊಂಡು ಈ ರೀತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡೋದು ಸರಿ ಇಲ್ಲ ಈಗ ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ ಮತ್ತೆ ಅದು ತೀರ್ಮ ತೀರ್ಪುಗೊಳ್ಬೇಕಾಗುತ್ತೆ ಇದೆಲ್ಲ ನೋಡಿದ್ರೆ ಸದ್ಯದ ಮಂಟಿಗೆ ಸಿಟಿ ನೀಂಟ್ ಕೌನ್ಸಿಲಿಂಗ್ ಇಲ್ಲ ಡಿಲೇ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾಯಿದೆ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು